ಮಂಡ್ಯದ ಲೀಡರ್ ಗಳೆಲ್ಲ ಹೇಳ್ತಾ ಇದ್ದಾರೆ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಅಂತ ಸರ್ ಈ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಹೋರಾಟ ಮಾಡ್ತಾ ಅವಕಾಶ ಕೊಟ್ರಿ ಏನು ಹೇಳ್ತೀರಾ ಸರ್ ನಾವು ಯಾರಿಗೂ ಅವರ ಹೋರಾಟಕ್ಕೆ ನಾವು ಯಾರಿಗೂ ಕೂಡ ನಿಲ್ಲಿಸಲಿಲ್ಲ ಜನರ ಧ್ವನಿ ಇದು ನನ್ನ ಧ್ವನಿ ಅಲ್ಲ ಇದು ಜನ ಧ್ವನಿ ರೈತ ಧ್ವನಿ ಸರ್ ಬಿಜೆಪಿ ಹೆದರ್ಕೋ ಮಾಡ್ತಾ ಕಾಂಗ್ರೆಸ್ ಪ್ರತಿಭಟನೆಗೆ ಹೆದರ್ಕೊಂಡ್ರಾ ಬಿಜೆಪಿ ಅವರು ಪೊಲೀಸ್ ಅವರು ಕೇಳಿ ಹೇಳ್ತಾರೆ ಪೊಲೀಸ್ ಅವರು ಬಳಸ್ಕೊತಿದಾರ ಸರ್ ಪೊಲೀಸ್ ಇಲಾಖೆ ಬಳಸ್ತಾ ಇದ್ದಾರಾ ಅಧಿಕಾರನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವನ ಹತ್ತಿಕ್ತಾ ಇದ್ದಾರೆ ಸರ್ ಎಚ್ಚರಿಕೆ ಮಾತೇನು ಪೊಲೀಸರಿಗೆ ಯಾವ ಎಚ್ಚರಿಕೆ ಇಲ್ಲ ಚಕ್ರ ತಿರುಗ್ತದೆ ಅಷ್ಟೇ सरकार अधिकार दुरुपयोग साक्षी जन से तक मुझे मत होराट का जोर आगे रवि जो ಇವತ್ತು ಪ್ರತಿಭಟನೆ ನಡೆಯುತ್ತಾ ಇರುವಂತದ್ದು ಪ್ರತಿಭಟನೆಗೆ ಡಿಕೆ ಶುಕುಮಾರ್ ಅವರ ನೇತೃತ್ವವನ್ನು ವಹಿಸಿದ್ದಾರೆ ಅದರ ಜೊತೆಗೆ ರೈತರನ್ನು ಕೂಡ ಸಾಕಷ್ಟು ಕಡೆಯಲ್ಲಿ ತಡೀತಾ ಇದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬರ್ತಾ ಇರುವಂತದ್ದು ಈಗ ನಮ್ಮ ಜೊತೆ ಡಿಕೆ ಶುಕುಮಾರ್ ಅವರು ಇದ್ದಾರೆ ಅವರನ್ನು ಕೇಳೋಣ ಸರ್ ಇವತ್ತಿನ ಪ್ರತಿಭಟನೆ ಯಾವ ರೀತಿ ಇದೆ ಅಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ಪ್ರತಿಭಟನೆ ಸಕ್ಸಸ್ ಆಗುತ್ತಾ ನೋಡಿ ನಮ್ಮ ಹೋರಾಟಕ್ಕೆ ಸರ್ಕಾರ ಎಲ್ಲ ಬಾಗಿಲುಗಳನ್ನು ಬೆಂಗಳೂರಿನಿಂದ ಬೆಂಗಳೂರು ಬರೋದನ್ನ ಎಲ್ಲ ನಿಲ್ಲಿಸಿದ್ದಾರೆ ಅವರೆಲ್ಲ ವೆಹಿಕಲ್ ಗಳನ್ನೆಲ್ಲ ಅಲ್ಲೇ ಬಾರ್ಡರ್ಗಳೆಲ್ಲ ನಿಲ್ಲಿಸಿಬಿಡಿದ್ದಾರೆ 200 ಜನ ಮೇಲೆ ಸೇರಬಾರದು ಅಂತ ಹೇಳ್ತಾ ಇದ್ದಾರೆ 200 ಜನ ಸೇರಿದ್ರಲ್ಲ ಬೆಳಗಾಂನಲ್ಲಿ ಯಾಕ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಚೀಫ್ ಮಿನಿಸ್ಟರ್ ಸಮೇತ ಅರೆಸ್ಟ್ ಮಾಡಬೇಕಾಯಿತು ಚೀಫ್ ಮಿನಿಸ್ಟರ್ ಮಂತ್ರಿಗಳು ಎಲ್ಲ ಕೂಡ ಅಲ್ಲಿ ಸೇರಿದ್ರಲ್ಲ ಆ ಗ್ರೌಂಡ್ ಅಲ್ಲಿ 1000 ಜನ ಇದ್ದರು ಅವರ ಮೇಲೆ ಯಾಕ ನೀವು ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನೀವು ಒಂದು ವಿಡಿಯೋ ಮಾಡಿ ಹೇಳಿದ್ರಿ ಸರ್ಕಾರ ಪ್ರತಿಭಟನೆಯನ್ನ ಹತ್ತಿಕ್ಕೋ ಅಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದೆ ಅಂತ ಹೇಳಿ ನೆನ್ನೆ ರಾತ್ರಿಯಿಂದ 106 ಫೋನ್ ಈಗ ಫೋನ್ ಎಲ್ಲ ಫೋನ್ ಯಾರು ಒಳಗಡೆ ಬರಬಾರದು ಅಂತ ಎಲ್ಲ ಗಾಡಿಗಳನ್ನ ಅಲ್ಲೇ ನಿಲ್ಲಿಸಿದ್ದಾರೆ ನಾವು ಇಸಿ ಎಲ್ಲ ಅವರವರ ಗಾಡಿಗಳಲ್ಲಿ ಬರ್ತಾ ಇದ್ದಾರೆ ಎಲ್ಲ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲೆಲ್ಲಿ ನಿಲ್ಲಿಸಿ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಟೋಲ್ ಗಳಲ್ಲೂ ಕೂಡ ವಾಹನಗಳು ನಿಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮೈಸೂರು ರೋಡ್ ತುಮಕೂರು ರೋಡ್ ಬಳ್ಳಾರಿ ರೋಡ್ ಕೋಲಾರ ರೋಡ್ ಚಿಕ್ಕಬಳ್ಳಾಪುರ ರೋಡ್ ಹೊಸೂರು ರೋಡ್ ಎಲ್ಲ ಅಂದ್ರೆ ಜೊತೆಗೆ ಎಲ್ಲಾ ಕಡೆಯಲ್ಲೂ ಕೂಡ ನಿಮ್ಮ ಟ್ರ್ಯಾಕ್ಟರ್ ಚಲೋಳಿ ರಾಜಭವನ ಚಲೋ ಇದೆಲ್ಲ ಇತ್ತು ಅದನ್ನೆಲ್ಲ ಹತ್ತಿಕ್ಕೋ ಒಂದು ಪ್ರಯತ್ನ ಅಂತ ಹೇಳಿ ನೀವು ಡೈರೆಕ್ಟ್ ಆಗಿ ಹೇಳ್ತಾ ಇರಂತ ಯಾವ ಅವರು ಇಷ್ಟೇ ಮಾಡಿದ್ರು ನಮ್ಮ ಹೋರಾಟ ಅಂತ ಮುಂದುವರಿತದೆ ಭ್ರಷ್ಟಾಚಾರ ಇನ್ನ ಒಂದ್ ಕಡೆ ಈ ರೈತ ವಿರೋಧಿ ಕಾಯ್ದೆಗಳನ್ನು ತರಪ್ಪು ಈ ಕೊರೋನಾ ಅವರಿಗೆ ಅನುಕೂಲ ಮಾಡಕ ಇನ್ನೂರು ಜನ ಮೇಲೆ ಸೇರಿದ್ರೆ ಅವರನ್ನ ಮೊದಲಿಗೆ ಅಮಿತ್ ಶಾ ಯಡಿಯೂರಪ್ಪ ಮತ್ತು ಈ ರಾಜ್ಯದ ಮಂತ್ರಿಮಂಡಲದೊಳಗೆ ಸೇರಿದಂತ ಬೆಳಗಾವಿ ಮೊದಲು ಅವರೆಲ್ಲರನ್ನು ಬಂಧಿಸಲಿ ಆಮೇಲೆ ನಾವು स्वल्प गाड़ी हिंदे बरतने मीडिया दयमी स्वल्प रही गाड़ी मीडिया बीजेपी सरकार विचार प्रस्ताप अदान संपूर्ण हिंपड़ी रैत विरोधी नीतिया केंद्र सरकार अनुसरता है अदान हिंदपड़ मुखांतर राष्ट्र रैत अन्नदात अंत नावे करीता और दारिदीप आगत केसवु केंद्र सरकार जो बेले ऐरके नीति इवत पेट्रोल डीजल बेले इवतु गगन के मुटे सुमार इतिहासदे रेट करोना बंद सदर्भली सेस हाक सुमार 12% 15% सेस हाक अदान विथड्रा केस कूड़ा और मेल सो इन कूड़ा बेले ऐरकन तड़ी इवतु राष्ट्र रैतर सार्वजनिक आगता तौंद तपस्कोस्क्रेस
ಪ್ರತಿಭಟನೆ ಕೃಷಿ ಕಾಯ್ದೆ ರೈತರ ಪರವಿರುವಂತ ಕಾಯ್ದೆ ಕಾಂಗ್ರೆಸ್ ಅವರು ಬೇಕು ಅಂತ ವಿರೋಧ ಮಾಡುತ್ತಿದ್ದಾರೆ 2019 ರಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಎಪಿಎಂಸಿ ಕಾಯ್ದೆ ಬಗ್ಗೆ ಪ್ರಸ್ತಾಪ ಮಾಡಿತ್ತು ರದ್ದು ಮಾಡ್ತೀನಿ ಅಂತ ಆದರೆ ಈಗ ಪ್ರತಿಭಟನೆ ಮಾಡುತ್ತಿದೆ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ ಇಲ್ಲಿ ಎಪಿಎಂಸಿ ಕಾಯ್ದೆ ಮಾತ್ರ ಅಲ್ಲ ಇಲ್ಲಿ ರೈತ ವಿರೋಧಿ ನೀತಿ ಏನು ಇವತ್ತು ಅನುಸರಿಸ್ತಾ ಇದ್ದಾರೆ ಇವತ್ತು ಯಾವ ಬಹುರಾಷ್ಟ್ರೀಯ ಕಂಪನಿಗಳಿಗೆ ವಿರುದ್ಧ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ಕೊಂಡು ಬಂತು ಯಾವ ಸ್ವದೇಶಿ ಮೂಮೆಂಟ್ ಅನ್ನು ಪಡೆದು ಇವತ್ತು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ಕೊಂಡು ಬಂತು ಇವತ್ತು ಅದರ ವಿರುದ್ಧ ಅವರು ಏನು ಇವತ್ತು ಬಹುರಾಷ್ಟ್ರ ಕಂಪನಿಯ ಪರವಾಗಿ ಕೆಲವೇ ಕೆಲವು ಯಾರು ಹಣವಂತರಿದ್ದಾರೆ ಅವರ ಕೈಗೆ ಈ ರೈತ ಸಂಕುಲವನ್ನ ರೈತರನ್ನ ಕೂಲಿ ಕಾರ್ಮಿಕರನ್ನಾಗಿ ಮಾಡತಕ್ಕಂತ ಒಂದು ಮಸೂದೆಗಳು ಏನು ಇವತ್ತು ತಂದಿದ್ದಾರೆ ಅದು ಅವರ ಜೀವನದಲ್ಲಿ ಮರಣ ಶಾಸನ ಆಗ್ತಾ ಇದೆ ಕಾಂಗ್ರೆಸ್ ಅದಪ್ಪದನಕ್ಕೆ ಹೋಗ್ತಿದೆ ಮತ್ತೆ ಜೀವ ಪಡೆದಕ್ಕೆ ರೈತರನ್ನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡ್ತಿದೆ ಕಾಂಗ್ರೆಸ್ ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡ್ತಿದೆ ಕಾಂಗ್ರೆಸ್ ಅನ್ನ ಮುಗಿಸಲಿಕ್ಕೆ ಯಾವುದೇ ಬಿಜೆಪಿಯ ನಾಯಕರಿಗೆ ಕೂಡ ಶಕ್ತಿ ಇಲ್ಲ ಇದೊಂದು ಸಮಯ ಇವತ್ತು ಅವರ ಮೇಲೆ ಇರಬಹುದು ನಾವು ಕೆಳಗೆ ಇರಬಹುದು ಆದರೆ ನಮ್ಮ ತತ್ವ ಸಿದ್ಧಾಂತಗಳನ್ನ ನಮ್ಮ ಜನಪರ ಹೋರಾಟವನ್ನ ಯಾವತ್ತೂ ಕೂಡ ನಾವು ಬಿಡ ಸಾಧ್ಯ ಇಲ್ಲ ನಾವು ಯಾವತ್ತೂ ಕೂಡ ರೈತರ ಪರವಾಗಿದ್ದೇವೆ ಸಾರ್ವಜನಿಕ ಪರವಾಗಿದ್ದೇವೆ ಬಡವರ ಪರವಾಗಿದ್ದೇವೆ ಈ ದೇಶದ ಅಭಿವೃದ್ಧಿಯ ಪರವಾಗಿದ್ದೇವೆ ಹೊರತು ಯಾವುದು ಕಂಪನಿಗಳ ಪರವಾಗಿರತಕ್ಕಂತ ಸರ್ಕಾರ ನಮ್ಮದಲ್ಲ ಕೊನೆಯದಾಗಿ ಸರ್ ಕೊನೆಯದಾಗಿ ಕೇಂದ್ರ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡುತ್ತೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡುತ್ತೆ ಏನು ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಕಾನೂನುಗಳು ಇದೆ ಅದನ್ನ ತಕ್ಷಣ ರೈತರು ಏನು ಬೇಡಿಕೆಯನ್ನ ಇಟ್ಟಿದ್ದಾರೆ ಹಿಂಪಡಿಬೇಕು ಜೊತೆಗೆ ಇವತ್ತು ಬೆಲೆ ಏರಿಕೆ ನಿಯಂತ್ರಣ ಇವತ್ತು ಕೇಂದ್ರದ ಸಚಿವರು ಹೇಳಿದ್ದಾರೆ ಗಡ್ಕರಿ ಅವರು ಹೇಳಿದ್ದಾರೆ ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಸೋ ಇಂತ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡಿ ಸಾರ್ವಜನಿಕರಿಗೆ ನೆಮ್ಮದಿಯ ಬದುಕನ್ನ ಇವತ್ತು ಕರೋನಾದಂತ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಜನ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ಬೆಲೆ ಏರಿಕೆಯನ್ನ ತಡೆಯಬೇಕಾದಂತದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಇವತ್ತು ರಾಜ್ಯ ಸರ್ಕಾರ ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿ ತೇಲಾಡ್ತಾ ಇದೆ ಸೋ ಪ್ರತಿಭಟನೆ ಅಂತೂ ಮುಂದುವರಿತಾ ಇದೆ ನಮ್ಮ ಪ್ರತಿಭಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ಇವತ್ತು ರಾಜಭವನದ ಚಲೋ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಜೈಲು ಬರೋ ಚಳವಳಿಯಾಗುತ್ತೆ ನಮ್ಮ ಪ್ರತಿಭಟನಾಕಾರರನ್ನು ಹತ್ತಿಕ್ಕುವಂತ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅಂತ ಆರೋಪ ಮಾಡುತ್ತಿದ್ದಾರೆ